ಎಸ್ ಈಗಾಗಲೇ ಕೆ ಪಿ ಸಿ ಸಿ ಶಿಸ್ತು ಸಮಿತಿಯಿಂದ ಅಶೋಕ್ ಪಟ್ಟಣವರಿಗೆ ನೋಟಿಸ್ ಜಾರಿಯಾಗಿದೆ ನಿನ್ನೆ ಅವರು ನೋಟಿಸನ್ನು ಕೂಡ ಸ್ವೀಕರಿಸಿದ್ದಾರೆ ಈ ನೋಟಿಸ್ಗೆ ಉತ್ತರ ಕೊಡುವ ವಿಚಾರವಾಗಿ ಈಗಷ್ಟೇ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯವ್ರು ಕೂಡ ಹೇಳಿದ್ರು ನಾನೀಗಾಗಲೇ ಅಶೋಕ್ ಪಟ್ಟಣಗೆ ಉತ್ತರವನ್ನು ಅಂತ ಹೇಳಿದ್ದೇನೆ ಅಂತ ಏನು ಉತ್ತರವನ್ನು ಕೊಡ್ತಾರೆ ಸ್ವತಃ ಅಶೋಕ್ ಪಟ್ಟಣ ನಮ್ಮ ಜೊತೆ ಇದ್ದಾರೆ ಅಶೋಕ್ ಪಟ್ಟಣವರೇ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ನಿಮಗೆ ನೋಟಿಸ್ ಕೊಟ್ಟಿರುವಂಥ ವಿಚಾರ ಸಿದ್ದರಾಮಯ್ಯವರು ಈಗ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದ್ರು ನಾನು ಅಶೋಕ್ ಪಟ್ಟಣಗೆ ಉತ್ತರ ಕೊಡಲಿಕ್ಕೆ ಹೇಳಿದ್ದೇನೆ ಅಂತ ನಿಮ್ಮ ಉತ್ತರ ಏನಾಗಿರುತ್ತೆ ಅನ್ನುವಂಥದ್ದು ಉತ್ತರ ಏನಾಗಿರುತ್ತೆ ಅಂತ ಮೊದಲೇ ಪತ್ರಿಕಾ ಗೋಷ್ಠಿ ಮೊದಲೇ ನಾನು ಸ್ಪಷ್ಟೀಕರಣ ಮಾಡಿದ್ದೀನಿ ಅವ್ರು ಯಾರ್ಯಾರು ಬಂದಿದ್ರು ಅವ್ರು ಏನು ಹೇಳಿದಾರೆ ಅಂತ ಅದನ್ನು ಹೇಳಿದ್ದೆ ಬಿಟ್ರೆ ಬೇರೆ ಏನು ಹೇಳಿಲ್ಲ ಅದೇ ಅದೇ ಉತ್ತರನ ಅದೇ ಸೇಮ್ನ ನಾನು ಲಿಖಿತ ಮೂಲಕ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿ ಕೊಡ್ತಾ ಇದ್ದೀನಿ ಯಾವಾಗ ನೀವು ಉತ್ತರವನ್ನು ಅವರಿಗೆ ತಲುಪಿಸೋರಿದ್ದೀರಿ ನಾಳೆ ನಾಳೆ ಬೆಳಿಗ್ಗೆ ನಾಳೆ ಸಾಯಂಕಾಲದಾಗೆ ನಾನು ಕೊಟ್ಬಿಡ್ತೀನಿ ಉತ್ತರ ಐದನೇ ತಾರೀಕು ಸಾಯಂಕಾಲದವರೆಗೆ ನಾಳೆ ಯಾಕಂದರೆ ನಾಳೆ ಶನಿವಾರ ಅಲ್ಲ ಹಾಂ ನಾಳೆ ಶನಿವಾರದಾಗ ಸಾಯಂಕಾಲದಾಗ ಕೊಟ್ಬಿಡ್ತೀನಿ ಯಾಕಂದರೆ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವಂಥ ರೆಹಮಾನ್ ಖಾನ್ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಾ ಅನಾರೋಗ್ಯದಿಂದ ಇದ್ದೇನೆ ಅನ್ನುವಂತ ಮಾತು ಅಂದರೆ ಅವರ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ಹೀಗಾಗಿ ನೀವು ನೇರವಾಗಿ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರಿ ನೇರವಾಗಿ ನಾನು ಏನು ಭೇಟಿ ಆಗಲ್ಲ ನನಗೆ ಕಾಂಗ್ರೆಸ್ ಆಫೀಸ್ ಸಿಬ್ಬಂದಿ ಮುಖಾಂತರ ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನು ಆ ಸಿಬ್ಬಂದಿಗೆ ಕೊಟ್ಟು ನಾನು ಅಕ್ನಾಲಜ್ಮೆಂಟ್ ಓಕೆ ಭಾಳ ಮುಖ್ಯವಾಗಿ ಈಗ ಚರ್ಚೆ ಆಗ್ತಿರೋದು ಏನು ಅಂದ್ರೆ ಪುಲಕೇಶಿ ನಗರದ ವಿಚಾರ ಅಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಪುಲಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಬೆಂಬಲಿಗರು ಅವತ್ತು ಬಂದು ಇಲ್ಲಿ ತಮ್ಮ ಅಹವಾಲನ್ನ ಕೊಡ್ತಾ ಇದ್ರು ತಮ್ಮ ನೋವನ್ನ ಹೇಳ್ಕೊಡ್ತಾ ಇದ್ರು ಸೊ ಏನ್ ನಡೆದ ಘಟನೆ ಅದನ್ನ ನೀವು ಅದರಲ್ಲಿ ಉಲ್ಲೇಖಿಸ್ತೀರಾ ಪುಲ್ಕೇಶಿ ನಗರ ಜನರು ಬಂದಿದ್ದು ಅವ್ರು ಏನು ಹೇಳಿದ್ರು ಅನ್ನೋದನ್ನ ನೀವು ಉಲ್ಲೇಖ ಮಾಡ್ತೀರಾ ಅದರಲ್ಲಿ ಅದನ್ನ ಏನ್ ಹೇಳಿದ್ರೆ ಬಂದಿದೆ ಬಂದಿದ್ದಲ್ಲ ಪತ್ರಿಕೆ ಒಳಗೆ ನಾನು ಏನ್ ಹೇಳಿದೆ ಅಂತ ಬಂದೇ ಇದ್ದೆ ಆಲ್ರೆಡಿ ಮತ್ತೆ ಮತ್ತೆ ಪದೇ ಪದೇ ಅದನ್ನ ಸರಿ ಕಾಣಲ್ಲ ಅದು ಮೊದಲೇ ಮೊನ್ನೆ ಬಂದಿದೆ ಅಲ್ಲ ಅದನ್ನೇ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಹಿಂಗೆ ಹೇಳ್ತಾ ಇದ್ರು ಸರ್ ಅದು ಹೇಳಿದ್ದೆ ಅಷ್ಟೇ ಈಗ ಉತ್ತರದಲ್ಲೂ ಕೂಡ ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ ಒಂದ್ ವೇಳೆ ನಿಮ್ಮನ್ನ ವಿಚಾರಣೆ ಕರೆದ್ರೆ ಶಿರ್ಷ ಸಮಿತಿ ಮುಂದೆ ನೀವು ಹಾಜರಾಗ್ತೀರಾ ಹಾಜರಾಗಿ ಡೆಫಿನೆಟ್ ಹಾಜರಾಗ್ತೀನಿ ನೂರ ನೂರು ಪರ್ಸೆಂಟ್ ಹಾಜರಾಗ್ತೀನಿ ಧನ್ಯವಾದಗಳು ಅಶೋಕ್ ಪಟ್ಟಣ್ ಅವರೇ ಇದು ಅಶೋಕ್ ಪಟ್ಟಣ್ ಅವರ ನೇರ ನುಡಿಗಳು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಂದ್ರ ಉಪ್ಪುಂದ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್